ಸರ್, ಇದು ನಮ್ಗೆ ಸ್ವತಂತ್ರ ಸಿಕ್ಕಿದ್ರಿಂದ ಬಸ್ ಇಲ್ಲ ಸರ್, ಇವತ್ತು ಸಿಕ್ಕಿದೆ ಅಂತ ಹೇಳಿದ್ರೆ ಅದು ನಮಗೆ ಹಬ್ಬ ಅನ್ನೋದನ್ನ ಇನ್ನೇನು ಸರ್, ಎಲ್ಲ ಖುಷಿ ಆಗ್ತದೆ ಸರ್. ಬಸ್ ಬಂದಾಗ ನಮಗೆ ಖುಷಿ ಆಯಿತು, ನಾವು ಫಸ್ಟ್ ನಡ್ಕೊಂಡು ಹೋಗ್ತಿದ್ವಿ, ಈಗ ಬಸ್ ಬಂದಿದೆ, ತುಂಬ ಖುಷಿಯಾಗಿದೆ. ಬಸ್ ಬಂದು ಖುಷಿ ಆಗ್ತಿದೆ, ಇಲ್ಲಾಂದ್ರೆ 5 ಕಿಲೋಮೀಟರ್ 6 ಕಿಲೋಮೀಟರ್ ನಡೀತಿದ್ವಿ. ಮಹಿಳೆಯರಿಗೆ ಫ್ರೀ ಬಿಟ್ಟಿರೋದು ಇನ್ನೂ ಖುಷಿ, ಮತ್ತೆ ಡಬಲ್ ಧಮಾಕ ಅಂತ ಹೇಳ್ಬೋದು. ನಡ್ಕೊಂಡೆಲ್ಲ ಹೋಗ್ಬೇಕಿತ್ತು ಮಳೆಯಲ್ಲೆಲ್ಲ, ಈಗ ಬಸ್ ಬಿಟ್ಟಿದ್ದಾರೆ, ತುಂಬ ಖುಷಿ ಆಗುತ್ತೆ. ವೀಕ್ಷಕರೇ, ನಾನೀಗ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಹೊಯ್ಸಳಲು ಗ್ರಾಮದಲ್ಲಿದ್ದೇನೆ. ಇನ್ನು ಈ ಗ್ರಾಮಕ್ಕೆ 75 ವರ್ಷಗಳ ಇತಿಹಾಸದಲ್ಲಿ ಮೊದಲ ಬಾರಿಗೆ ಸರ್ಕಾರಿ ಬಸ್ನ ಸೌಲಭ್ಯ ಒದಗಿಸಲಾಗಿದೆ. ಭಾರತಕ್ಕೆ ಸ್ವತಂತ್ರ ಬಂದು 75 ವರ್ಷ ಕಳೆದರೂ ಕೂಡ ಮೂಡಿಗೆರೆಯಿಂದ 16 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಹೊಯ್ಸಳಲು ಗ್ರಾಮಕ್ಕೆ ಬಸ್ ಸಂಚಾರವೇ ಇರಲಿಲ್ಲ. ಆದರೆ ಈಗ ಅಲ್ಲಿಂದ ಮೊದಲ ಬಾರಿಗೆ ಆಯ್ಕೆಯಾದ ಕಾಂಗ್ರೆಸ್ನ ಶಾಸಕಿ ನಯನಾ ಮೋಟಮ್ಮ ಮತ್ತು ಸ್ಥಳೀಯ ಸಮಾಜ ಸೇವಕ ಸುಂದರೇಶ್ ಅವರ ಪರಿಶ್ರಮದಿಂದ ಸದ್ಯ ಈ ಊರಿಗೆ ಬಸ್ ಸಂಚಾರ ಆರಂಭವಾಗಿದೆ. ಇನ್ನು ಈ ಗ್ರಾಮಕ್ಕೆ ಮೊದಲ ಬಾರಿಗೆ ಬಸ್ ಸಂಚಾರ ಆರಂಭ ಆಗಿರೋದ್ರಿಂದ ಇಡೀ ಗ್ರಾಮವೇ ಸಂತಸದಲ್ಲಿದೆ. ಹಾಗಾದ್ರೆ ಇಲ್ಲೇ ಜನರನ್ನ ನಾವು ಮಾತಾಡಿಸುವ, ಅವ್ರು ಏನ್ ಹೇಳ್ತಾರೆ ಕೇಳ್ಕೊಂಡು ಬರೋಣ, ಬನ್ನಿ. ತುಂಬಾ ಖುಷಿ ಆಗುತ್ತೆ, ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಇವಾಗ ಸೆಕೆಂಡ್ ಬಿಎ ತನಕ ನಡೆದಿರೋದೇ ಆಗಿದೆ. ನಮಗೆ ಅವಾಗ ಇಲ್ಲಿಂದ ನಡ್ಕೊಂಡು ಹೋಗಿ ಜನಪುರಕ್ಕೆ ಹೋಗಿ ಬಸ್ ಹತ್ಬೇಕಾದ್ರೆ ತುಂಬಾ ಲೇಟ್ ಆಗ್ತಿತ್ತು ಕಾಲೇಜಿಗೆಲ್ಲ. ಇವಾಗ ಬೇಗ ಹೋಗ್ತೀವಿ, ಬೇಗ ಕ್ಲಾಸಿಗೆ ಹೋಗಿ ಓದ್ಕೊಳಕ್ ಸರಿಯಾಗುತ್ತೆ. ಒಂದು ಖುಷಿ ಅನ್ಸುತ್ತೆ ನಮಗೆ ಬಸ್ ಬಿಟ್ಟಿರೋದು, ತುಂಬ ಖುಷಿ ಆಗ್ತಂತು. ನಾವು ಬಸ್ಸಿಲ್ಲೆಲ್ಲ ಆಟೋದಲ್ಲೆಲ್ಲ ಕಳಿಸ್ತಿದ್ರು ಪೇರೆಂಟ್ಸು. ದುಮ್ಮಪುರ ಕ್ಲಾಸ್ ಬಿದ್ರೆ ಪೂರ್ಣಾಗ ಆಟೋ ಮತ್ತು ಬಾಡಿಗೆ ಮತ್ತು ಪೋಂಜಿತ್ತೆ ಎಂಗ್ಳು ಜನಪ್ರ ಗಾರ್ಡ್ ಗೋಣಿಮಿಡಿ ಗಾರ್ಡ್ ಆಸ್ಪತ್ರೆ ಪೋಂಜಿತ್ತ ಅಂತನಾಗೆ ಹೆಂಗೆ ಇತ್ತೆಲ್ಲ ಒಂದು ಅನುಕೂಲ ಉಂದೆ ಎಡ್ಡೆಡು. ಮೊದಲೆಲ್ಲ ನಡ್ಕೊಂಡು ಹೋಗ್ತಿದ್ವಿ, ತುಂಬ ದೂರ ಇತ್ತು ಸರ್, ತುಂಬ ಕಷ್ಟ ಸರ್. ಮಳೆಯಲ್ಲಿ ನೆನ್ಕೊಂಡು ಛತ್ರಿನೆಲ್ಲ ಹಾಕ್ಕೊಂಡು ನೆನ್ಕೊಂಡು ಬರ್ತಾ ಇದ್ವಿ ಸರ್. 5 ಕಿಲೋಮೀಟ್ರ್ ಪೋಷಕರು ಒತ್ತಡಕ್ಕೆ ಶಾಲೆಗೆ ಹೋಗ್ತಾ ಇದ್ವಿ, ಅಷ್ಟೇ ಬಿಟ್ಟರೆ ಅವತ್ತು ತುಂಬ ಕಷ್ಟ ಅನುಭವಿಸ್ತಾ ಇದ್ವಿ ಸರ್ ವಿದ್ಯಾರ್ಥಿಗಳಂತೂ. ನಾವು ಅವಾಗೆಲ್ಲ ಸ್ಕೂಲಿಗೆ ಹೋಗ್ಬೇಕಾದ್ರೆ ಲೇಟ್ ಆಗ್ತಿತ್ತು, ಈಗ ಬಸ್ ಬಂದಿದೆ, ತುಂಬ ಖುಷಿ ಆಗ್ತಿದೆ. ಈಗ ಕರೆಕ್ಟ್ ಟೈಮಿಗೆ ರೀಚ್ ಆಗ್ತೀವಿ ಸ್ಕೂಲಿಗೆ. ಮಳೆಗಾಲದಲ್ಲೆಲ್ಲ ನಡೆಯೋಕ್ಕೆ ಕಷ್ಟ ಆಗುತ್ತೆ, ಮತ್ತು ರೋಡು ಸರಿ ಇರಲ್ಲ, ಒಬ್ಬೊಬ್ಬರು ಹೆಣ್ಮಕ್ಳು ನಡ್ಕೊ ಬರೋಕ್ಕೂ ಆಗಲ್ಲ. ಇಲ್ಲಿ ತುಂಬ ಕಾಡಿರೋದ್ರಿಂದ ಒಳ್ಳೆದಾಗಿದೆ ನಮ್ಮ ಊರಿಗೆ ಬಸ್ ಬಿಟ್ಟಿರೋದ್ರಿಂದ. ವಿದ್ಯಾರ್ಥಿಗಳೊಂದು ಸುಮಾರು ಮ್ಯಾಕ್ಸಿಮಮ್ ಅಂದ್ರೆ ಒಂದು 10 ಕಿಲೋಮೀಟರ್ ನಡ್ಕೊಂಡು ಹೋಗ್ತಿದ್ರು. ನಮ್ಮ ಈಗ ಸುತ್ತಮುತ್ತದಲ್ಲಿ ಒಂದು 2 ಊರಿದೆ ಸರ್. ಈ ಊರಲ್ಲಿ ಒಟ್ಟು 280 ಮನೆ ಇದೆ ಸರ್. ಈ ಬಸ್ಸು ಈಗ ಹೊಯ್ಸಳಲಿಂದ ಚಂದ್ರಾಪುರ ಹೋಗುತ್ತೆ, ಚಂದ್ರಾಪುರದಿಂದ ಮೂಡಿಗೆರೆ ಟೌನ್ ಹೋಗ್ತೇವೆ ಸರ್. ಹಿಂದೆ ಎಲ್ಲ ನಮಗೆ ಬಸ್ ಇರಲಿಲ್ಲ, ಆಗಿನ ನಮಗೆ ನಾವು ಕಾಲೇಜಿಗೆ ಹೋಗ್ಬೇಕಾದ್ರೆ ಸ್ಕೂಲ್ಗೆಲ್ಲ ಹೋಗ್ಬೇಕಾದ್ರೆ ಇಲ್ಲಿಂದ 5 ಕಿಲೋಮೀಟರ್ ತನಕನು ನಾವು ಜನ್ನಾಪುರಕ್ಕೆ ಹಾಗೂ ಅದರಿಂದ ಮುಂದೆ ಮೂಡಿಗೆರೆಗೆ ನಾವು ನಡ್ಕೊಂಡು ಇಲ್ಲ ಬಸ್ಸಿಗೆ ಹೋಗಬೇಕಾಗಿತ್ತು. ಅಂಥ ಪರಿಸ್ಥಿತಿಯಲ್ಲಿ ಈಗ ನಮಗೆ ಬಸ್ ಬಂದಿರುವಂಥದ್ದು ತುಂಬ ಖುಷಿ ಕೊಡುವಂಥ ವಿಚಾರಗಳು. ನಮಗೆಲ್ಲ ಈಗ ತುಂಬ ಖುಷಿ ಆಗ್ತಿದೆ. ಬಸ್ಸು ಮೊದಲು ಥರ ಬಸ್ ಏನೂ ಇರಲಿಲ್ಲ, ಗಾಡಿ ಏನೂ ಇರಲಿಲ್ಲ, ನಾವೇ ನಡ್ಕೊಂಡು ಹೋಗಿ ನಡ್ಕೊ ಬರಬೇಕಿತ್ತು. ಕೆಲಸಕ್ಕಾದರೂ ಹೊರಗಡೆ ಹೋಗೋದಾದರೂ 6 ಕಿಲೋಮೀಟರ್ ನಡ್ಕೊಂಡೇ ಹೋಗ್ತಿದ್ವಿ. ಸರ್ಕಾರಕ್ಕೆ ತುಂಬ ತುಂಬ ಧನ್ಯವಾದಗಳು ಹೇಳ್ತೀವಿ, ಯಾಕಂದರೆ ಮುಂದೆ ಹಾಗೆ ಆಗ ಸರ್ಕಾರದಿಂದ ಏನು ನಮಗೆ ಉಪಯೋಗ ಏನು ಇರಲಿಲ್ಲ. ಈಗ ಕಾಂಗ್ರೆಸ್ ಬಂದಮೇಲೆ ನಮಗೆಲ್ಲ ಜನಗಳಿಗೆಲ್ಲ ತುಂಬ ಉಪಕಾರ ಆಗ್ತಿತ್ತು. ಇವಾಗ ಅದೇ ಮೊದಲು ಒಂದು 5 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಮಕ್ಕಳಿಗೆಲ್ಲ. ಅವಾಗ ಮಳೆಗಾಲದಲ್ಲೆಲ್ಲ ತೊಂದರೆ ಆಗೋದು ಮಕ್ಕಳಿಗಂತಲ್ಲ ಎಲ್ರಿಗೂ ಕೂಡ. ಆದರೆ ಇವಾಗ ಬಸ್ಸಿಂದ ಒಳ್ಳೆಯ ಉಪಯೋಗ ಇದೆ ಸ್ಕೂಲಿಗೂ ಮಕ್ಕಳಿಗೂ, ಈಗ ಬಸ್ಸಲ್ಲೇ ಹೋಗಿ ಬರ್ಬೋದು. ಇಲ್ಲಿಂದ ಜನಪ್ರ ಕಳಿಸ್ಬೇಕಾದ್ರೆ ವರ್ಷಕ್ಕೆ 1000 ರೂಪಾಯಿ ಆಗೋದು. ಹಾಗಾಗಿ ಈಗ ಕಾಂಗ್ರೆಸ್ ಬಂದಮೇಲೆ ಈಗ ಮಕ್ಳಿಗೆ ಒಂದು ಸ್ವಲ್ಪ ಅನುಕೂಲ ಆಗಿದೆ. ಹಾಗಾಗಿ ಈಗ ಒಂದು 2 ವರ್ಷ ಆಯಿತು ನನ್ನ ಮಕ್ಳು ತಾಂಡೋಗಿ ಹಾಸ್ಟೆಲಿಗೆ ಬಿಟ್ವಿ, ಇಲ್ಲ ಅಂದಿದ್ರೆ ನಡ್ಕೊಂಡೋಗಿ ನಡ್ಕೊ ಬರಬೇಕಾಗಿತ್ತು. ಇವಾಗ ತುಂಬ ಅನುಕೂಲ ಆಗಿದೆ, ಹೆಲ್ಪ್ ಆಗ್ತಿದೆ ಎಲ್ಲರಿಗೂ, ಹೆಲ್ಪ್ ಆಗ್ತಿದೆ. ಫಸ್ಟಿಗಾದರೆ ನಡ್ಕೊ ಹೋಗ್ತಿದ್ವಿ, ಏನಾದರೂ ಸಿಕ್ಕಿದ್ರೆ ಹೋಗ್ತಿದ್ವಿ. ಈಗ ಬಸ್ ಬಿಟ್ಟಿದ್ದಾರೆ ಎಲ್ಲರೂ, ನನ್ನ ಫ್ರೆಂಡ್ಸ್ಗಳು ಎಲ್ಲರೂ ಹೋಗ್ತೀವಿ, ನಮ್ಮ ಊರವರು ಹೋಗ್ತಾರೆ, ಯಾರು ಮಲ್ಲಿರಕ್ಲ. ಅವಾಗಾದರೆ ರಜಾ ಮಾಡ್ತಿದ್ರು, ಹೋಗೋಕ್ಕಾಗ್ತಿರ್ಲಿಲ್ಲ. ಇವಾಗ ಎಲ್ಲರೂ ಹೋಗ್ತಾರೆ ಕಾಲೇಜಿಗೆ ಸ್ಕೂಲಿಗೆ, ಎಲ್ಲರೂ ಹೋಗ್ತಾರೆ. ತುಂಬ ಸಂತೋಷ, ತುಂಬ ವರ್ಷಗಳ ಕನಸು ನಮ್ಮೂರಿಗೆ ಹೊಯ್ಸಳಲ್ಲಿ ಒಂದು ಗ್ರಾಮಕ್ಕೆ ಬಸ್ಸು ಬೇಕು ಅಂತೇಳಿ ತುಂಬ ಹಿಂದೆ ಎಲ್ಲ MLA ಮಂತ್ರಿಗಳಿಗೆಲ್ಲ ನಾವು ಅರ್ಜಿ ಕೊಟ್ಟು ಹೇಳಿದಾಗ ಅವ್ರ ಗಮನಕ್ಕೆ ತಂದಿದ್ದು ಆಗಿರಲಿಲ್ಲ. ಈ ಸರ್ತಿ ನಮಗೆ ಹೊಸದಾಗಿ ನಯನಾ ಮೇಡಮ್ ಶಾಸಕಿ ಆದಮೇಲೆ ನಮ್ಮೂರಿಗೆ ಬಸ್ಸಿಗೆ ಸೌಲಭ್ಯನ ಮಾಡಿಕೊಟ್ಟಿದ್ದಾರೆ. ಮೂಲಭೂತ ಸೌಕರ್ಯಗಳು ಇರಲಿಲ್ಲ ಇಲ್ಲಿ ಬಸ್ಸಿಂದು. ಈಗ ಬಸ್ಸು ಬಂದದೆ ಅಂದರೆ ಈಗ ಬಡ ಜನಗೆ ತುಂಬ ಒಳ್ಳೆಯದಾಯಿತು, ಅನುಕೂಲನೂ ಆಗಿದೆ. ಮತ್ತು ಶಾಲೆಗೆ ಹೋಗೋ ಮಕ್ಕಳಿಗೆ, ಈಗ ಎಲ್ಲರೂ ಶಾಲೆಗೆ ಹೋಗೋ ಮಕ್ಕಳನ್ನ ಆಟೋದಲ್ಲಿ ಕಳ್ಸೋಕ್ಕಾಗಲ್ಲ, ಸ್ವಂತ ವೆಹಿಕಲ್ಲು ಭಾರಿ ಕಮ್ಮಿ ಜನ ಇಂಥವಿದೆ, ಎಲ್ಲ ಕೂಲಿ ಕೆಲಸ ಮಾಡೋರು. ಹಾಗಾಗಿ ಈಗ ಹೊಯ್ಸಳಲು ಗ್ರಾಮಕ್ಕೆ ಬಂತು ಅಂದರೆ ಬಸ್ಸಿಂದು ಭಾರಿ ಒಳ್ಳೆಯದಾಗಿದೆ.
ಮಹಿಳೆಯರಿಗೆಲ್ಲ ಉಚಿತ ಬಿಟ್ಟಾರೆ, ಒಳ್ಳೇದಾಯ್ತು. ದೂರ ಹೋಗೋರಿಗೆಲ್ಲ ಎಲ್ಲ ಒಳ್ಳೆಯ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಮ್ಮೂರಿಗೆ ರೋಡ್ ಹಾಕ್ಬೇಕು, ಬಾಕ್ಸ್ ಚರಂಡಿ ಹಾಕ್ಬೇಕು, ಸಮುದಾಯ ಭವನ ಹಾಕ್ಬೇಕು, ಕೆಲವ್ರಿಗೆ ಮನೆ ಇಲ್ಲ ಮನೆ ಕೊಡ್ಬೇಕು. ಭಾರಿ ಟೈಮ್ ಆಯ್ತು ಮನೆ ಕೊಟ್ಟು, ಆದ್ಮೇಲೆ ಈಗ ಬಸ್ಸು ಬಂದದ್ರಿಂದ ಒಳ್ಳೇದಾಯ್ತು. ಶಾಲೆ ಮಕ್ಕಳಿಗೆಲ್ಲವ ಅನುಕೂಲ ಆಯಿತು, ತಿರುಗರಿಗೆ ಎಲ್ಲರಿಗೂ ಒಳ್ಳೇದಾಯ್ತು. ರೋಡ್ ಒಂದು ಮಾತ್ರ ಆದಷ್ಟು ಬೇಗ ಮಾಡಿಕೊಡ್ಬೇಕು, ಬಾಕ್ಸ್ ಚರಂಡಿ ಮಾಡಿಕೊಡ್ಬೇಕು. ರೋಡೆಲ್ಲ ಭಾರಿ ಹಾಳಾಗೈತೆ.